ಕುಶಲ ಅಣ್ಣ ಸಿಕ್ಕಿದ್ರು, ಮಾತಾಡಿಸ್ತಾ ಇದೀವಿ. ಟೀ ಏನು ಕೊಡ್ಸಲ್ವಾ ಸಿಕ್ಕಿರೋದಕ್ಕೆ? ಬನಾನ ಸ್ಕಿಟ್ ಮೇಲೆ ಟೈರ್ ಪಂಚರ್ ಆಗೈತೆ ಒಳಗಡೆ. ಇದು ಮುಜಾರ್ಪುರ್ಗೆ ಖಾಲಿ ಮಾಡ್ದವ್ರು ಗುರು ಬಂದು ಹಗ್ಗ ಬಿಸಿದೆ. 20 ವೀಲ್ ಇದು, ನಾ 3.5 ಬರುತ್ತೆ ಗುರು ಲೋಡ್ ಗಾಡಿದೆ ಲೆಕ್ಕ ಹಾಕಿ. ಇವಾಗ ನಾಗ್ಪುರ್ ಹತ್ರ ಡೀಸೆಲ್ ಹಾಕ್ಸ್ಬಿಟ್ಟು ಹಂಗೆ ಒಂದು 2 ಬಕೆಟ್ ತಗೊಬೇಕು. ನಮ್ಮ ಕುಶಲಣ್ಣ ಎಲ್ಲ ಇದ್ದೀನಿ ಅಂದ ಅಲ್ಲೇ ಇದೆ ಗಾಡಿ. ನಮ್ಮ ಭಾರತ್ ಬೆಂದ್ ಗೊತ್ತಾಗುತ್ತೆ ಗುರು ಹೆಂಗೆ ಅಂತ. ಇಲ್ಲೇ ಹಾಕು ಬ್ರೋ. ನಮ್ಮ ಕುಶಲಣ್ಣ ಸಿಕ್ಕಿದ್ರು, ಮಾತಾಡಿಸ್ತಾ ಇದೀವಿ. ಟೀ ಏನು ಕೊಡ್ಸಲ್ವಾ ಸಿಕ್ಕಿರೋದಕ್ಕೆ? ಟೀ ಏನು ಇಲ್ಲ, ಇಲ್ಲಿ ಕಾಫಿ. ಬಾ ಪ್ರತಾಪಣ್ಣ, ಪಾಪ ನಮ್ಮ ಪ್ರತಾಪಣ್ಣ ಕೈ ಏಟಾಗ್ಬಿಟ್ಟು ಬೇಡ ರೋದ್ನೆ. ಕಾಫಿ ಸಿಗಲಿಲ್ಲ, ಜ್ಯೂಸ್ ಕುಡಿದ್ಬಿಟ್ಟು ನಮ್ಮ ಕುಶಲ ಅಣ್ಣನಿಗೆ ಕಳಿಸೋ ಸಮಯ ಬಂತು. ಡೀಸೆಲಲ್ಲಿ ಹಾಕ್ಸಿದಾಯ್ತು, ಈಗ ಹೊರಡಬೇಕು. ಬನ್ನಿ, ನಾವು ಹೊರಡೋಣ, ಅವನು ಕಳಿಸ್ಬಿಟ್ಟು. ಹಾಕ್ಸಿದಲ್ಲ ಆಯಿತು, ಈಗ ಲೆಫ್ಟ್ ಸೈಡು ಏನು ವರ್ಕ್ ಆಗಲ್ಲ ಗುರು. ಬಲ್ಬ್ಗಳು ಲೈಟ್ಗಳು ಎಲ್ಲ ಹೊರಟೋಗ್ಬಿಟ್ಟವೆ. ನಾನು ಅವನು ಕಳಿಸ್ತಾ, ನಮ್ಮ ಕುಶಲ ಅಣ್ಣ ಇಲ್ಲೇ ಶೋರೂಮ್ ಐತೆ, ಡೆಫ್ಟ್ ತಗೊಬೇಕು. 3 ಪಾಯಿಂಟ್ ಇರೋದು. ಏನಾದ್ರೆ ಬೆಂದು ಸಿಕ್ಕಾಬಿಡ ಮಲಗ್ತಾ ಗುರು, ಅದೇ ಹಿಂಸೆ. ಅವ್ರು ಹೋದ್ರು, ಅವ್ರದ್ದು ಏನೋ ಇದು ಆಲೂಗಡ್ಡೆ ದೊಡ್ಡಾಗೈತಂತೆ ಬೆಂಗಳೂರಿಗೆ. ಇದೇ ಶೋರೂಮ್ ಮಹಾರಾಷ್ಟ್ರ ಬಾರ ಫುಲ್ ಜಾಮ್ ಆಗೈತೆ ನೋಡಿ. ಯಾರ ಬಸ್ ಅಂದ ತಂದಿನ ಸಂಗ್ರು ಅಡ್ಡ 11 ಕಾಲ್ ಗುರು. ಅಲ್ಲಿ ಯಾವ ಗುರು ಹೋಗಂದವು? ಇನ್ನೇನು ಕವಾಸ ಬಾರ್ಡ್ರ್ ಎಂಟ್ರಿ ಆಗಬೇಕು. ಯಾವುದೋ ತಮಿಳ್ನಾಡು ದವಾಖಾನೆ ಐತೆ ನೋಡಿ ಟರ್ನಿಂಗಲ್ಲಿ. ಇವ್ರು ಏನಪ್ಪ ಅಂದರೆ ಕೆಲವೊಬ್ಬರು ಲೂಟ್ ಹೊಡ್ಬಿಡ್ತಾರೆ ನೋಡಿ ಟರ್ನಿಂಗಲ್ಲಿ ಹೆಂಗೆ ದವಾಖಾನೆ ಐತೆ. ಗುರು ಟೈಮ್ ಒಂದು 12:30 ಗುರು, ಈಗ ಊಟಕ್ಕೆ ಹಾಕಿದ್ದೀವಿ. ಟೈಮ್ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಏನಿಲ್ಲ ಡ್ರೈವಿಂಗ್ ಫೀಲ್ಡಲ್ಲಿ. ಹೊಟ್ಟೆ ಹಸಿದ್ರು, ಮಧ್ಯಾಹ್ನ ತಿಂದಿದ್ದು ಸ್ಥಿರ ತಿಂದೇ ಇರಲಿಲ್ಲ. ಲಕ್ನೋವ್ ಹಿಂದಾಗಡೆ ಒಂದು ಕಡೆ ರೋಡ್ ರೆಡಿ ಮಾಡೋರು, ಒಂದು ಕಡೆ ರೋಡ್ ರೆಡಿ ಮಾಡಿಲ್ಲ. ಸಿಕ್ಕಾಬಿಟ್ಟು ಹಳ್ಳಗುಂಡಿಗಳು ನೋಡಿ ಯಾವ ಥರ ಐತೆ. ಅದು ಯಾವಾಗ ರೆಡಿ ಮಾಡ್ತಾರೋ ಗುರು ರೋಡ. ಈಗ ಟೈಮ್ ಬಂದು 5 ಗಂಟೆ. ಈಗ ಕಟ್ನಿ ಅದ ಹತ್ರ ಇದ್ದೀನಿ. ಈಗ ಪ್ರತಾಪಣ್ಣ ಕೈ ಕೊಟ್ಟಿ ನಮ್ಮ ಮಲೇಕಂತೀನಿ ಗುರು, ಯಾಕಂದ್ರೆ ಇದ್ದೇ ಬೋದೈತೆ. ಇನ್ನೆಲ್ಲ ಸಿಂಗಲ್ ರೋಡೇನೆ, ಸಿಂಗಲ್ ರೋಡ್ ಏನಿಲ್ಲ, ಡಬಲ್ ರೋಡೆ. ರೇವೋ ಬಿಟ್ಟಮೇಲೆ ಒಂದು 25 ಕಿಲೋಮೀಟರ್ ಅಷ್ಟೇ. ನಮ್ದು ಇನ್ನೊಂದು ಗಾಡಿ ಹನುಮಾನ್ ಘಾಟ್ ಮೇಲೆ ಹೋಗಿ ಅಂತಂದರೆ ಅವರು ಪ್ರಯಾಗರಾಜ್ ಮೇಲೆ ಹೊರಟಾಗ್ಬಿಟ್ಟವ್ರೆ, ಪೊಲೀಸರು ಹಾಕೋಣವ್ರಂತೆ. ಫೋನ್ ಮಾಡಿದ್ರೆ ಫೋನ್ ಮಾಡ್ತೀನಿ ಅಂದರು, ಸಿಮ್ ಮಾಡಲಿಲ್ಲ. ಏನು ಮಾಡೋಕ್ಕಾಗಲ್ಲ. ದಿ ನೆಕ್ಸ್ಟ್ ಡೇ ಗುರು, ಇವಾಗ ರೇವಾ ಬಿಟ್ಟು ಹೋಗ್ತಾ ಇದ್ದೀವಿ ಸಿಂಗಲ್ ರೋಡಲ್ಲಿ. ಮಳೆ ಬರಂಗೆ ಆಗೈತೆ ಗುರು ಸಿಕ್ಕಾಬಟ್ಟೆ ನೋಡಿ. ಈ ರೋಡಲ್ಲಿ ಮಾತ್ರ ರೋಡು ರೆಡಿ ಮಾಡಿಲ್ಲ ಗುರು. ನಮ್ಮ ಚಾರ್ಮಡಿ ಘಾಟ್ ರೋಡ್ ಐತಲ್ಲ, ಆ ಥರ ಐತೆ ಈ ರೋಡು. ಸಿಂಗಲ್ ರೋಡು ನೋಡಿ, ಬರೇ ಸಾಗು ಸಾಧ್ಯ ಬಿದ್ದಿರಬೇಕು. ಈ ಕಡೆ ಎಲ್ಲ ಟೆಂಪೋಗಳು ತಗೊಂಬಂದು ಹಾಕೊಂಡು ಹೋಗ್ಬಿಟ್ಟು ನಮ್ಮ ಕಡೆ ಎಲ್ಲ ಇದು ಮಾಡ್ತಾರಲ್ಲ, ಆ ಥರ ಇದು. ನಮ್ಮ ಅಣ್ಣಗೆ ಯಾರೋ ಪಾಪ ವಿಶ್ ಮಾಡ್ತಾವ್ರೆ ರಕ್ಷಾಬಂಧನಕ್ಕೆ, ನಮ್ಗೆ ಯಾರೂ ಇಲ್ಲ ವಿಶ್ ಮಾಡೋರು. ಇವಾಗ ಹನುಮಾನ್ ಘಾಟ್ ಇಳಿಸ್ತಾ ಇದ್ದೀವಿ. ಈಗ ಏನಾಯ್ತು ಅಂದರೆ ಗೋರಖ್ಪುರ್ ಬಾ ಅಂತೇಳಿ, ಇವಾಗ ಮುಜಾರ್ಪುರ್ ಬಾ, ಪಾಟ್ನಾ ಬಿಹಾರ್ ಬಾ ಅಂತ ಹೇಳ್ತಿದ್ದಾರೆ ಪಾರ್ಟಿ. ಬಾಡಿಗೆ ಮಾತಾಡ್ತಾ ಇದ್ದೀವಿ ಗುರು. ಅಲ್ಲಿ ನನಗೆ 200 ಕಿಲೋಮೀಟರ್ ಜಾಸ್ತಿ ಆದೈತೆ ಗುರು. ಯಾವ ಥರ ಐತೆ ಘಾಟು? ಇದು ಹನುಮಾನ್ ಘಾಟು ಫುಲ್ಲು. ಅಲ್ಲಿ ರೋಡ್ ಕಾಣಿಸ್ತು, ಅಲ್ಲಿ ಹೋಗ್ಬೇಕು ನೋಡಿ. ಒಳ್ಳೆ ಫಾಲ್ಸ್ ಬೀಳ್ತಾ ಇದೆ, ತೋರಿಸ್ತೀನಿ ಬನ್ನಿ. ನಾನು ನಿನ್ಸಾರ ಗುರು, ಅದನ್ನ ನೋಡಕ್ಕೆ ಅಂತಾನೇನೆ. ಒಳ್ಳೆ ಅಂಶ ಅಂಶ ನೋಡ್ಬೋದು, ಒಳ್ಳೆ ಫಾಲ್ಸ್. ಈಗ ಅರ್ಥ ಅವರೇ
ಟ್ರಿಪ್ ಮಾಡ್ಕೊಂಡು ಟ್ರಿಪ್ ಇತ್ತು ಅದು. ಯಾವುದೋ ಈ ಚರ ಗಾಡಿ ಮೆಣಸಿನ್ಕಾಯಿ ತುಂಬಿಕೊಳ್ಳೋದೈತೆ. ಇದು ಮಾತ್ರ ಹೆವಿ ಟೈಮಿಂಗ್ಸು, ನಾವು ಒಂದು ಟ್ರಿಪ್ ಹೊಡೆದಿಲ್ಲ, ಹೊಡಿಬೇಕು. ಈಗ ಬನಾರಸ್ಸು ಬೈಪಾಸ್ ಎಂಟ್ರಿ ಅದು, ಇಲ್ಲಿ ಮುಂದೆ ರೈಟ್ ತಗೊಳ್ಬೇಕು ನಾವು, ಲೆಫ್ಟ್ ತಗೊಂಡೋದ್ರೆ ಗೋರಖ್ಪುರ ಹೋಗ್ತೀವಿ. ಇದು ಬನಾರಸ್ ಇಟ್ಟ ಮೇಲೆ ಟೈರ್ ಪಂಚರ್ ಆಗೈತೆ ಒಳಗಡೆ. ಇದು ಬೇರೆ ಟೈರ್ ಸುಟ್ಟೋದಾಯ್ತೆ. ಮೊನ್ನೆ ಹೊಸ ಜಾಗ ರೆಡಿ ಮಾಡಿಸಿದ್ದು, ಎಲ್ಲ ಆಯಿಲ್ ಲೀಕೇಜ್ ಆಗೈತೆ ನೋಡಿ. ಆ ಥರ ಸುಸ್ತಾಗೋಯ್ತು, ಹೋಗಿ ಮನಿಕಂಡಿದೆ ಟೈರ್ ನೋಡಿ. ಗುರು ಇವಾಗ ಬಿಹಾರ್ ಬಾರ್ಡ್ರ್ ಬಂದಿದ್ದೀವಿ, ರೋಡ್ ಮಾತ್ರ ಫುಲ್ ಅದ್ವಾನ ಗುರು. ಬಿಹಾರ್ ಬಿಹಾರ್ ಮಾತ್ರ ನೋಡಿ, ಇದು ಮೂಮೆಂಟು ಕಾಟ. ರಾಕ್ಷನ್ ಆನ್ ಹೋಯ್ತಾರೆ, ಆನ್ ಹೋಯ್ತಾರೆ ರೋಡ್ ಆಕ್ಷನ್ ಆಯ್ತು ನೋಡಿ. ಹಂಗೆ ನಿಂದೇನೆ ನಡಿ ನೋಡಿ. ಇದು ಆರ್ ಟಿ ಓ ಚೆಕ್ ಪೋಸ್ಟ್ ಇದು ಬಿಹಾರ್ದು. ಇವಾಗ ಔರಂಗಾಬಾದ್ ಬಿಟ್ಟು ಲೆಫ್ಟ್ ತಾಣಿದ್ವಿ ಪಾಟ್ನಾ ರೋಡಲ್ಲಿ. ಇನ್ನೊಬ್ರು ಯಾರೋ ಪ್ಯಾಸೆಂಜರ್ ಸಿಕ್ಕರು ಡ್ರಾಪ್ ಆಗಿ ಅಂತೇಳಿ ಪಾಟ್ನಾಗೆ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೆಲ್ಲ ಸಿಂಗಲ್ ರೋಡ್ 100 ಕಿಲೋಮೀಟ್ರು ಪಾಟ್ನಾ ತಕ್ಕನು. ಫ್ರೆಂಡ್ಸ್, ಪಾಟ್ನಾ ಸಿಟಿಲಿ ನೋ ಎಂಟ್ರಿ ಅಂತ ಗಾಡಿ ಇಟ್ಕೊಳೋನೆ. ಏನು ಹೋಗಂಗೆ, ಒಂದು ಎಲ್ಲ ಗಾಡಿ ಹೋಯ್ತಾವೆ. 5,000 ಹಾಕ್ತೀನಿ ಫೈನು, 3,000 ಹಾಕ್ತೀನಿ ಅಂದರೆ 500 ರೂಪಾಯಿ ಕೊಡೋಕೆ ಹೋದ್ರೆ ಬಿಡ್ತಾಯಿಲ್ಲ. ನಮ್ಗೆ ಈ ಕಡೆ ಗೊತ್ತಿಲ್ಲ ಏನಿಲ್ಲ ರೂಟು. ಬಂದಿದೆ ಗೋಳು ಪಾಟ್ನಾಗೆ ಹೇಳ್ದೆ ಗೋರಖ್ಪುರ ಅಂತೇಳಿ, ಪಾಟ್ನಾ ಕಳ್ಸಿದ್ರು. ಯಾವ ಥರ ಒಂದ್ಸತಿ ಬಂದಿದ್ರೆ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರು ಬಂದಿಲ್ಲ ಅವರು ಈ ಕಡೆ. ಏನು ಮಾಡೋಕ್ಕಾರ, ಇಟ್ಕೊಳವ್ರೆ ಹೋಗೋರೆ. ಗುರು ಫೈನಲಿ ಪಾಟ್ನಾ ಮಾರ್ಕೆಟ್ ಬಂದು, ಪಾಟ್ನಾ ಅಂತೀನಿ ಮುಜಾರ್ಪುರ್ಗೆ, ಖಾಲಿ ಮಾಡ್ದವ್ರು ಗುರು. ಬಂದು ಹಗ್ಗ ಬಿಸ್ತಿದಂಗೆ ಒಂದಿಟ್ಟು ಖಾಲಿ ಮಾಡೋರು ಆಲೆ, ಒಂದು 2 ಅವರ್ ಖಾಲಿ ಮಾಡ್ತಾರಂತೆ. ಖಾಲಿ ಮಾಡ್ಕೊಂಡು ಸೀದಾ ಗೋರಖ್ಪುರ್ಗೆ ಹೋಗೋ ಗುರು. ದಿ ನೆಕ್ಸ್ಟ್ ಡೇ ಹೊರಟಿದ್ದೀವಿ, ಪೇಮೆಂಟ್ ಅಲ್ಲಿ ಇಸ್ಕೊಂಬಂದಿದ್ದು ಆಯಿತು. ಈಗ ಇಲ್ಲಿಂದ ಗೋರಖ್ಪುರ್ ಹೋಗೋ ಗುರು, ಟೋಟಲ್ಲು 250 ಕಿಲೋಮೀಟರ್ ಐತೆ. ಬಾಡಿಗೆ ಎಲ್ಲ ಫುಲ್ ಅಧ್ವಾನ ಮಾಡ್ಬಿಟ್ರು ಗುರು. ಮಾತಾಡಿದ್ದೆ ಒಂದು ಬಾಡಿಗೆ, ಸೀದಾ ಕೊಟ್ಟಿದ್ದೆ ಒಂದು ಬಾಡಿಗೆ, ಬರೀ 3-3 ಸಾವಿರ ಸೇರಿಸ್ಕೊಟ್ಟವ್ರೆ. ಬರೀ 3-3 ಸಾವಿರ ಸೇರಿಸ್ಕೊಟ್ಟವ್ರು ಗುರು, ಫುಲ್ ಲಾಸ್ಟ್ ಬಾಡಿಗೆ ಆಗೋಯ್ತು ಬಂದಿ ಟ್ರಿಪ್ಪು. ಇದು ಇವಾಗ ಗೋರಖ್ಪುರ್ಗೆ ಬಂದು, ಇಲ್ಲಿಂದ ಒಂದು 15 ಕಿಲೋಮೀಟರ್ ಐತೆ ಗೋರಖ್ಪುರು. ನಮ್ಮ ಪ್ರತಾಪಣ್ಣ ಗಾಡಿ ತೊಳಿತಾವ್ರೆ, ಬೆಳಗಿನ ಜಾವ ಏನೋ ಲೋಡ್ ಕರ್ಕೊಂಡು ಹೋಗ್ತಾರಂತೆ, ಅದಕ್ಕೋಸ್ಕರ ಇಲ್ಲೇ ಹಾಕೊಂಡಿದ್ದೀವಿ. ಇನ್ನೊಂದು ಗಾಡಿ ಖಾಲಿ ಆಗಿಲ್ಲ, ಖಾಲಿ ಮಾಡ್ತಾರೆ ಅದನ್ನು, ಅದು ಖಾಲಿ ಮಾಡ್ಕೊಂಬರುತ್ತೆ. ಒನ್ ಫ್ರೆಂಡ್ಸ್, ನಿನ್ನೆ ನೈಟ್ ಇಲ್ಲ ಬಂದು ಹಾಕೊಂಡಿದ್ದ ಗಾಡಿನ, ಇಲ್ಲಿ ಪಾಟ್ನಾ ಖಾಲಿ ಮಾಡ್ಕೊಂಡು ತಿರ್ಗಿ ಲೋಡ್ ಮಾಡ್ತೀನಿ ಅಂತಂದು ಇವತ್ತು ಬೆಳಗಿನ ಜಾವ ಲೋಡ್ ಆಗಲಿಲ್ಲ. ನಿನ್ನೆ ಎಲ್ಲ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ನಮ್ಮ ಪ್ರತಾಪಣ್ಣ ಫುಲ್ ರೆಡಿಯಾಗಿ, ನಮ್ದು ಇನ್ನೊಂದು ಗಾಡಿ ಬಂತು ಹಾಸನ ಗಾಡಿ, ಅದು ಅವನು ಹುಟ್ಟ ನಮ್ಮ ಜೊತೆಗೆ ಬಿಟ್ಟಿದ್ದಂತ ಹೇಳೋದಲ್ಲ ಆ ಗಾಡಿನ. ಇದು ನೋಡು ಏನು ಕಮಾನ ಹಾಕಂತಾರೆ, ನಾವು ಕಮಾನ ಹಾಕೊಬೇಕು ಫಸ್ಟು. ಕಮಾನ ಹಾಕೊಂಡ್ಮೇಲೆ ಅಣ್ಣ ಸೆಂಟ್ರಲ್ ಆ್ಯಂಗಲ್ ಇಲ್ವಾ ನೋಡಿ ಇನ್ನೊಬ್ರು, ನಮಗಿಂತ 5 ಅವರ್ ಬೇಗ ಬಿಟ್ಟಿದ್ದು ಬ್ಯಾಡಗಿಲ್ಲಿ. ಇವತ್ತು ಖಾಲಿ ಮಾಡ್ಕೊಂಬಂದರೆ ನಮ್ಮ ಮನೇನೆ ಖಾಲಿ ಆಯಿತು. ಏನು ಕಮಾನ ಹಾಕಂತವ್ರೆ, ಕಮಾನ ಹಾಕೊಂಡು ನಾವು ಹಾಕೊಬೇಕು. ಏನೋ ಚಿಕನ್ ಗಿಕನ್ ತಂದವ್ರೆ, ಚಿಕನ್ ಮಾಡ್ಕೊಂಡು ತಿಂತಾರೆ ಅವರು. ಇಲ್ಲಿ ಆಲ್ಮೋಸ್ಟ್ ಅಡುಗೆ ಮಾಡ್ಕೊಂಡು ಬಿಡ್ತಾರೋ ಗೊತ್ತಿಲ್ಲ, ಇದೇ ಡಾಬಾ ಮುಂದೇನೆ ನೋಡಬೇಕು. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರ ರೆಡಿ ಮಾಡಿಸಿ ರೆಡಿ ಮಾಡಿಸಿ ಅಂತ. ಈ ಟ್ರಿಪ್ ಊರೊಮ್ಮೆ ರೆಡಿ ಮಾಡಿಸ್ಬೇಕು, ACನು ಕ್ಲೀನಾಗಿ ವರ್ಕ್ ಆದಲ್ಲ, ಅದನ್ನು ರೆಡಿ ಮಾಡಿಸ್ಬೇಕು. ಒಟ್ಟಲ್ಲಿ ಗ್ಲಾಸಿಗೆ ಮಾತ್ರ ಬರುತ್ತೆ, ಒಳಗಡೆ ಏನು ಅಷ್ಟೊಂದು ACಗೆ ಬರ್ತಾಯಿಲ್ಲ. ಚೆಕ್ ಮಾಡಿಸ್ಬೇಕು, ಎಲ್ಲ ರೆಡಿ ಮಾಡಿಸ್ಬೇಕು, ಕ್ಲೀನಾಗಿ ಎಲ್ಲ ರೆಡಿ ಮಾಡಿಸಿ ಟ್ರಿಪ್ ಕ್ಲೀನಾಗಿ ಗಾಡಿ ವಾಶ್ ಮಾಡ್ಬೇಕು. ಎಲ್ಲ ಒಂಥರ ಬೇಜಾರಾದ್ರೆ ಗಾಡಿ ನೋಡ್ತಾ ಇದ್ದಾರೆ. ಆಮೇಲೆ ಟೈರ್ ಬೇರೆ ಹೊಡೆದ್ರೆ ಟೈರ್ ರೆಡಿ ಮಾಡಿಸ್ಬೇಕು, ಒಂದು ಟೈರೆಲ್ಲ ಹಾಕ್ಸ್ಕೊಂಡು ಕ್ಲೀನಾಗಿ ಎಲ್ಲ ರೆಡಿ ಮಾಡಿಸ್ಬೇಕು. ನಮ್ಮ ಗಾಡಿಗಳಲ್ಲೇ ಕರೆಕ್ಟಾಗಿ 5 ಬರ್ತಿದ್ದು 5-6 ಮೈಲೇಜು. ಈ ಗಾಡೀಲಿ 20 ವೀಲ್ ಇದು, 3.5 ಬರುತ್ತೆ ನಿಮ್ಗೆ ಲೋಡ್ ಗಾಡೀಲಿ ಲೆಕ್ಕ ಹಾಕಿ. ಯಾವ್ದು ಗಾಡಿ ನೋಡಿ, ಅವತಾರ ಗಾಡಿ 3.5 ಬರ್ತೇನೆ ಮೈಲೇಜ್ ನೋಡಪ್ಪ. 3.5 ಬಂದರೆ 20 ವೀಲ್ ನೋಡಿ. ನಲ್ವತ್ತು ಪಾಸಿಂಗು, ಹಾಂ 40 ಟನ್ ಅಂದರೆ ತುಂಬ್ತಾರೆ ಒಂದು, ಹಾಂ ಅದೇ 45 ಅಂದರೆ ತುಂಬ್ತಾರೆ ಒಂದು 100-150 ಟನ್ ತುಂಬ್ತಾರೆ. 180 ಟನ್ನು ಅಲ್ಲ, ನಮ್ಮ ಗಾಡಿಗೇನೆ 5-6 ಬರ್ತೈತೆ ಮೈಲೇಜು.
ನೋಡ್ರೋ ಫೈನಲ್ ಹಾಕಿದಾಯ್ತು ಹಗ್ಗ ನೋಡ್ಬಿಟ್ರೆ ಎದ್ರಕೊಂಡ್ಬಿಡ್ತೀರಾ ನೋಡಿ. ಅಲ್ಲಿ ತಮಿಳ್ನಾಡು ಗಾಡಿ ಅಲ್ಲಿ ತಪ್ಪ ಹಗ್ಗ ಇರಲ್ಲ, ಅಷ್ಟು ತಪ್ಪ ಹಗ್ಗ ಆಗಿವ್ರು ಗಾಡಿಲಿ. ಏನೇ ಆದರೂ ಟಾರ್ಪಲ್ ಬಿಚ್ಚಬೇಕು ಹಾಕ್ಬೇಕು ಅಂದರೆ ಸಿಕ್ಕಾಬಿಟ್ಟೆ ಹಿಂಸೆ, ಅದರಲ್ಲಿ ಬಿಸಿಲಲ್ಲಿ ಹಾಕ್ಬೇಕು ಅಂದರೆ ಇನ್ನೂ ಹಿಂಸೆ. ನೋಡಿ ಎರಡು ಗಾಡಿಗೂ ಟಾರ್ಪಲ್ ಹಾಕೋಂತ ಇದ್ದೀವಿ. ನಮ್ಮ ಗಾಡಿಗೂ ಟಾರ್ಪಲ್ ಹಾಕೊಂಡಿದ್ದಾಯ್ತು. ಈಗ ಏನಾದರೂ ಫ್ರೆಶಪ್ ಆಗೋದೊಂದೇ ಬಾಕಿ, ಈ ಗಾಡಿದು ಹಾಕಿದ ಮುಗೀತು. ನೋಡಿ ಸುಸ್ತಾಗಿ ಅವ್ರು ಆಕಾಶದ್ಗೆ ಮ್ಯಾಗಡೆ ಇಬ್ಬರು ಕೆಳಗಡೆ ಇಬ್ಬರು.